ಪ್ರೈಸ್ ದಿ ಲಾರ್ಡ್ ಹಾಲೆಲೂಯಾ ಸ್ತೋತ್ರ 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 ಕರ್ತನ ಅದಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ ಈ 2021 ಇಸುವೆ ಫೆಬ್ರವರಿ ತಿಂಗಳು 28 ತಾರೀಕು ಭಾನುವಾರ ಬೆಳಿಗ್ಗೆ ಕರ್ತನ ಪಾದ ಸಮ್ಮುಖದಲ್ಲಿ ಬಂದು ಕರ್ತನನ್ನು ಸ್ತುತಿ ಮಾಡುವಂತೆ ಕೊಂಡಾಡುವಂತೆ ದೇವರು ನಮ್ಮ ಜೀವಮಾನದಲ್ಲಿ ಕೊಟ್ಟ ಒಳ್ಳೆಯ ಅವಕಾಶಕ್ಕಾಗಿ ದೇವರನ್ನು ಸ್ತುತಿಸುತ್ತೇನೆ, ದೇವರನ್ನು ಕೊಂಡಾಡುತ್ತೇನೆ. ನಮ್ಮ ಕರಗಳನ್ನು ಎತ್ತಿ ಕರ್ತನೆ ಸ್ತುತಿ ಮಾಡೋಣ, ಆತನ ನಾಮವನ್ನು ಕೊಂಡಾಡುವ. ಯಹೋವಾ ಒಳ್ಳೆಯವನು, ಆತನ ಕರುಣೆಯು ಶಾಶ್ವತವಾಗಿ ಇರುವುದು. ಯಹೋವಾ ಒಳ್ಳೆಯವನು, ಆತನ ಕರುಣೆಯು ಶಾಶ್ವತವಾಗಿರುವುದು. ಕರ್ತನ ಮಾಡಿರುವ ಎಲ್ಲಾ ಉಪಕಾರಗಳಿಗಾಗಿ ಕೈಗಳನ್ನು ತೆಟ್ಟಿ ಆತನನ್ನು ಸ್ತುತಿ ಮಾಡೋಣ, ಆಮೇಲೆ ಕೊಂಡಾಡುವ. ಪ್ರೈಸ್ ದಿ ಲಾರ್ಡ್. ಹೋದ ಒಂದು ತಿಂಗಳೆಲ್ಲ ನಮ್ಮನ್ನು ಕಾಯ್ದು ಕಾಪಾಡಿದೆ. ಈ ತಿಂಗಳದ ಕೊನೆಯ ದಿನ ಇದು ಭಾನುವಾರ. ದೇವರು ಆತನ ಆರಾಧನೆ ಮಾಡುವುದಕ್ಕಾಗಿ ಈ ದಿನವೂ ನಮಗೆ ಕೊಟ್ಟೆ. ಅದಕ್ಕಾಗಿ ಸ್ತೋತ್ರ ಮಾಡೋಣ. ಅನ್ನವನ್ನು ಕೊಟ್ಟ ದೇವರು, ಬಟ್ಟೆಯನ್ನು ಕೊಟ್ಟ ದೇವರು, ಮನೆಯನ್ನು ಕೊಟ್ಟ ದೇವರು, ಆಮೇಲೆ ನಮ್ಮ ಕಣ್ಣುಗಳನ್ನು ಕಣ್ಣೀರಿನಿಂದ ಕಾಲುಗಳನ್ನು ಬೀಳ್ಚಿಯಿಂದ ಆಮೇಲೆ ಪ್ರಾಣವನ್ನು ಮರಣದಿಂದ ಬಿಡಿಸಿ ಕಾಯ್ದು ಕಾಪಾಡಿರುವ ದೇವರು, ಆ ದೇವರಿಗೂ ಎಲ್ಲ ಸ್ತುತಿಯು ಸ್ತೋತ್ರವು ಗೆಲುವು ಸಲ್ಲಿಸೋಣ. ದೇವರು ಮಹಿಮೆಯ ರಾಜನಾಗಿದ್ದಾರೆ, ಆತನ ಅರಸನಾಗಿ ಬಾಳ್ತಾ ಇದ್ದಾರೆ, ಆತನ ರೋಗಿಗಳಿಗೂ ಗಣವೈದ್ಯನಾಗಿದ್ದಾರೆ. ಆತನೇ ಸ್ತುತಿ ಸ್ತೋತ್ರಗಳಿಂದ ಸನ್ಮಾನಿಸುವ 9 ಕೀರ್ತನೆಯಲ್ಲಿ ಈ ಪ್ರಕಾರ ಬರೆದರೆ, ಕರ್ತನು ಆಮೇ ಆಳುತ್ತಾನೆ, ಜನಗಳು ನಡುಗಲಿ, ಆತನು ಕೆರೂಬಿಗಳ ಮಧ್ಯದಲ್ಲಿ ಕೂದಿದ್ದಾನೆ, ಭೂಮಿಯು ಕದಲಲಿ. ನಮ್ಮ ದೇವರಾದ ಕರ್ತನನ್ನು ಉನ್ನತಪಡಿಸಿರಿ, ಆತನ ಪಾದಪೀಠದಲ್ಲಿ ಆರಾಧಿಸಿರಿ. ಆತನು ಪರಿಶುದ್ಧನೇ. ನಮ್ಮ ದೇವರಾದ ಕರ್ತನನ್ನು ಉನ್ನತಪಡಿಸಿರಿ, ಆತನು ಪರಿಶುದ್ಧ ಪರ್ವತದಲ್ಲಿ ಆರಾಧಿಸಿರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿದ್ದಾರೆ. ಪ್ರಿಯರೇ, ಕರ್ತನನ್ನು ನಾವು ಆಮೇ ಎಲ್ಲ ಮರೆತು ಕೈಗಳೆತ್ತಿ ಸ್ತುತಿಸಿ ಸ್ತೋತ್ರ ಮಾಡೋಣ. ದೇವರು ನಮ್ಮನ್ನು ಬೆಲೆಪಡಿಸಲಿ. ಆಮೇಲೆ ನಾವು ಪ್ರಾರ್ಥನೆಯ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ನಮ್ಮ ತಂದೆಯಾಗಿರುವ ದೇವರೇ, ಕರ್ತಾವೇ, ಆಶೀರ್ವದಿಸಲ್ಪಟ್ಟಿರುವ ಸಮಯಕ್ಕಾಗಿ ಸ್ತೋತ್ರ. ದೇವರ ಪಾದ ಸಮ್ಮುಖದಲ್ಲಿ ಇನ್ನೊಂದು ಸಾರಿ ಬಂದು ಕರ್ತನನ್ನು ಸ್ತುತಿ ಮಾಡುವಂತೆ ಕೊಂಡಾಡುವಂತೆ ದೇವರ ಕೃಪೆ ನೀಡಿದ್ದಕ್ಕಾಗಿ ಸ್ತೋತ್ರ. ಕರ್ತನೇ, ಈ ಪ್ರಾರ್ಥನಾ ಶಬ್ದವನ್ನು ಕೇಳುವ ಪ್ರತಿಯೊಂದು ಮಕ್ಕಳನ್ನು ಆಶೀರ್ವಾದ ಮಾಡುತ್ತೇನೆ. ಅವರ ಎಲ್ಲ ವಿಷಯಗಳಲ್ಲಿಯೂ ದೇವರ ಕರವನ್ನು ಚಾಯಿಸಿ ಅವರೇ ಆಶೀರ್ವಾದ ಮಾಡು. ಅವರ ಸಂಸಾರ ಜೀವನ, ತಲೆಮಾರುಗಳು, ಆಮೇಲೆ ಅವರ ಭವಿಷ್ಯತ್ತುಗಳು, ಎಜುಕೇಷನ್, ಮದುವೆ, ಎಲ್ಲ ಆಶೀರ್ವಾದವಾಗಲಿ. ಸಮಾಧಾನವಿಲ್ಲದೆ ನರಳಾಡುವ ಮಕ್ಕಳಿಗೂ ಸಮಾಧಾನವು ಉಂಟಾಗಲಿ. ಬಿಸನ್ಸ್ಗಳು ಒಡೆದೋಗಿರುವರು, ಆಮೇಲೆ ಕರ್ತಾವೆ, ಅವರ ಬಿಸನ್ಸ್ಗಳು ಇಂಪ್ರೂವ್ಮೆಂಟ್ ಆಗುವಂತೆ ಅದ್ಭುತಕರವಾದ ಬಿಡುಗಡೆ ಉಂಟಾಗಲಿ. ಆಮೇನ್. ಕಣ್ಣೀರಿನ ತಕ್ಕುಗಳಲ್ಲಿ ಸಹಾಯದ ಮಳೆಯೊಂದು ಸುರಿಸುವ ದೇವರೇ, ಇವತ್ತು ಸಹಾಯ ಮಳೆಯೊಂದು ಸುರಿಸಿ ಮಕ್ಕಳೇ ಆಧರಿಸುವಂತೆ ಪ್ರಾರ್ಥನೆ ಮಾಡ್ತೇನೆ. ಪ್ರತ್ಯೇಕವಾಗಿ ರೋಗಿಗಳಿಗೂ ನೀವು ಗಣವೈದ್ಯರ ಸ್ವಾಮಿ. ರೋಗದಲ್ಲಿ ಇರುವರ ಆಮೇಲೆ ಬಿಡುಗಡೆಗಾಗಿ ಪ್ರತ್ಯೇಕ ಪ್ರಾರ್ಥನೆ ಮಾಡ್ತೇನೆ. ಆಮೇನ್. ಹಲ್ಲೆಲೂಯ. ಆಮೇನ್. ಆಮೇನ್. ಈ ಕೈ ಮಡಗಿಸಕ್ಕಾಗದೆ ಕೈ ಮಂಡಿಯಲ್ಲಿ ನೋವಿರುವರು ಇವತ್ತು ಪೂರ್ಣ ಸೌಖ್ಯ ಹೊಂದಿಕೊಳ್ಳುವಂತೆ ಪ್ರಾರ್ಥನೆ ಮಾಡ್ತೇನೆ. ಅದೇ ಪ್ರಕಾರವಾಗಿ ಶರೀರ ಫುಲ್ಲು ನೋವಲ್ಲಿ ಇರುವರು, ಆಮೇ ತಲೆಯಿಂದ ಕಾಲುವರೆಗೂ ನೋವಲ್ಲಿ ಇರುವರು, ಯೇಸುವಿನ ನಾಮದಲ್ಲಿ ಸೌಖ್ಯವಾಗಲಿ. ಆಮೇ ಹೆದೆ ಆಮೇ ನೋವಿನಿಂದ ಕಷ್ಟಪಡುವವರೆಗೂ ಸೌಖ್ಯ ಉಂಟಾಗುತ್ತೆ. ಯಾಸ್ಟಿಕಿನ ಕಾಯಿಲೆಗಳು ಯೇಸುವಿನ ನಾಮದಲ್ಲಿ ನೀಗಿ ಹೋಗುವಂತೆ ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಕೋವಿಡ್ ರೋಗಗಳು ಯೇಸುವಿನ ನಾಮದಲ್ಲಿ ನೀಗಿ ಹೋಗುವಂತೆ ಪ್ರಾರ್ಥಿಸುತ್ತೇನೆ. ಆಮೇ ಎಲ್ಲ ಕೋವಿಡಿನ ಸೈಡ್ ಎಫೆಕ್ಟ್ಗಳಿಂದ ನಿಮ್ಮ ಜನರನ್ನು ಬಿಡಿಸಿ ಕಾಯ್ದು ಕಾಪಾಡುವುದಕ್ಕಾಗಿ ಸ್ತೋತ್ರ ಅಪ್ಪ. ಆಮೇ ಎಲ್ಲ ಬಂಧನಗಳು ಮಾಟ ಮಂತ್ರ ಶಕ್ತಿಗಳಿಂದ ನರಳಾಡುವ ಮಕ್ಕಳನ್ನು ನೆನೆಸಿ ಪ್ರಾರ್ಥನೆ ಮಾಡ್ತೇನೆ. ಯೇಸುವಿನ ನಾಮದಲ್ಲಿ ಮಾಟ ಮಂತ್ರ ದುಷ್ಟ ಪಿಶಾಚಿನ ಕ್ರಿಯೆಗಳು ಲಯವಾಗಲಿ. ಯೇಸುಕ್ರಿಸ್ತನು ಈ ಭೂಮಿಯಲ್ಲಿ ಬಂದಿರುವುದು ಸೈತಾನ ಕ್ರಿಯೆಗಳು ಲಯ ಮಾಡೋಕ್ಕಾಗಿ. ಯೇಸುವಿನ ನಾಮದಲ್ಲಿ ಸೈತಾನ ಸಕಲ ಕ್ರಿಯೆಗಳು ಲಯವಾಗುವಂತೆ ಪ್ರಾರ್ಥನೆ ಮಾಡ್ತೇನೆ. ಇವತ್ತು ಇಡೀ ಜಗತ್ತಿನ ನಡೆಯುವ ಎಲ್ಲ ಸತ್ಯಾರಾಧನೆಗಳಿಗಾಗಿ ಸ್ತೋತ್ರ. ಅವುಗಳ ಆಶೀರ್ವಾದ ಮಾಡು, ಕೃಪೆಯಿಂದ ತುಂಬಿಸು. ಯೇಸುವಿನ ನಾಮದಲ್ಲಿ ತಂದೆ, ದೇವರಿಗೂ ಸ್ತೋತ್ರವಾಗಲಿ. ಪ್ರಿಯರೇ, ಮಂಗಳವಾರ ಬುಧವಾರ ಗುರುವಾರ 3 ದಿನ ಬೈಬಲ್ ಸ್ಟಡಿ ಉಂಟು 9:00 ಸೂಮಲ್ಲಿ.
ಲಿಂಗ್ ಬೇಕಾಗಿರುವರು ನೀವು ಕೇಳಿದರೆ ನಾವು ಲಿಂಗ್ಗಳು ಕಳಿಸಿಕೊಡ್ತೀವಿ. ಎಲ್ಲರೂ ಪ್ರಾರ್ಥನೆಯಿಂದ ಅದರಲ್ಲಿ ಪಾಲುಗಾರಾಗ್ರಿ ಎಂಬುದಾಗಿ ಆಮಂತ್ರಿಸುತ್ತೇನೆ. ಇವತ್ತು ಚಿಂತಕ್ಕಾಗಿ ಎರಡು ಯೋಹಾನನು ಆಮೇನ್ ಮೂರು ಯೋಹಾನನು ಒಂದನೇ ಅಧಿಕಾರ ಹನ್ನೊಂದನೇ ವಾಕ್ಯ. ಪ್ರಿಯನೇ, ನೀನು ಕೆಟ್ಟದನ್ನು ಅನುಕರಿಸದೆ ಒಳ್ಳೆಯದನ್ನು ಅನುಕರಿಸು. ಒಳ್ಳೆಯದನ್ನು ಮಾಡುವವನು ದೇವರಿಗೆ ಸಂಬಂಧಪಟ್ಟವನಾಗಿದ್ದಾನೆ. ಕೆಟ್ಟದನ್ನು ಮಾಡುವವನು ದೇವರನ್ನು ಕಂಡವನಲ್ಲ. ಪ್ರಿಯರೇ, ನಾವು ಒಳ್ಳೆಯದನ್ನು ಮಾಡುವುದಕ್ಕೂ ಒಳ್ಳೆಯದನ್ನು ಅನುಕರಿಸುವುದಕ್ಕೂ ದೇವರು ನಮ್ಮನ್ನು ಕರೆದಿದ್ದಾರೆ. ಈ ಕಾಲದಲ್ಲಿ ನಾವು ನಮ್ಮ ಸುತ್ತಮುತ್ತಲು ನೋಡಿದರೆ ಒಳ್ಳೆಯದು ಕಾಣುವುದಕ್ಕೆ ಕಷ್ಟವಿದೆ. ನಾವು ಸುತ್ತಮುತ್ತಲು ನೋಡುವಾಗ ಕೆಟ್ಟದನ್ನು ಮಾಡಿ ಬೆಳೆಯುವರೆ ನಮಗೆ ಕಾಣಕ್ಕಾಗುತ್ತದೆ, ಕೆಟ್ಟವದನ್ನು ಮಾಡಿ ಸಂತೋಷ ಪಡುವರೆ ಕಾಣಕ್ಕಾಗುತ್ತದೆ, ಕೆಟ್ಟದನ್ನು ಮಾಡಿ ಆಮೇನ್ ಬೇರೆ ಜನರಿಗೂ ತೊಂದರೆ ಕೊಟ್ಟು ಹೆಮ್ಮೆ ಪಡುವರೆ ಕಾಣಕ್ಕಾಗುತ್ತೆ. ಆದರೆ ವಾಕ್ಯವು ನಮ್ಮ ಹತ್ರ ಹೇಳುವುದು, ಪ್ರಿಯನೇ, ನೀ ಕೆಟ್ಟದನ್ನು ಅನುಕರಿಸಬಾರದು. ಒಳ್ಳೆಯದನ್ನು ಮಾಡುವವನು ದೇವರಿಗೆ ಸಂಬಂಧಪಟ್ಟವನು, ಕೆಟ್ಟದನ್ನು ಮಾಡುವವನು ದೇವರಿಗೂ ಸಂಬಂಧವಿಲ್ಲದವನು ಆಗಿದ್ದಾನೆ. ಅವನು ದೇವರೇ ಕಂಡವನಲ್ಲ. ಅಂದರೆ ದೇವರೇ ಕಂಡುಕೊಂಡ ಯಾರಿಗೂ, ಬೆಳಕಾಗಿರುವ ದೇವರು, ಬೆಳಕು ಕೊಡುವ ದೇವರು, ಆಮೇನ್ ಎಲ್ಲ ಕತ್ತಲೆಯಲ್ಲಿಯೂ ಪ್ರಕಾಶಿಸುವ ದೇವರು, ಆಮೇನ್ ಪರಿಶುದ್ಧನಾಗಿರುವ ದೇವರು, ಅಶುದ್ಧತನವನ್ನು ಮಾಡದಿರುವ ದೇವರು, ಆಮೇನ್ ಸದ್ಗುಣ ಪೂರ್ತಿಯಾಗಿರುವ ದೇವರು, ಆ ದೇವರು ಆಮೇನ್ ನಮ್ಮ ದೇವರಾಗಿರುವಾಗ ದೇವರೇ ಕಂಡುಕೊಂಡವನು ಆಮೇನ್ ಒಳ್ಳೆಯದನ್ನು ಮಾತ್ರ ಅನ್ಯರ್ಕು ಮಾಡುತ್ತಾರೆ. ಅದಕ್ಕಾಗಿ ದೇವರು ನಮ್ಮನ್ನು ಕರೆದಿರುವುದು. ನಮ್ಮ ಸುತ್ತಮುತ್ತಲು ಸಾವಿರಾರು ಜನ ಉಂಟು ಒಳ್ಳೆಯದು ಬೇಕಾಗಿರುವುದು. ನಾವು ಆಮೇನ್ ಅವ್ರಿಗೆ ಒಳ್ಳೆಯದು ಮಾಡಿ ನಮ್ಮ ದೇವರನ್ನು ಅವ್ರಿಗೆ ನಾವು ತೋರಿಸಿಕೊಡಬೇಕು. ಆಮೇನ್. ಹೌದು, ಇಲ್ಲಿ ಹೇಳುವುದು, ಪ್ರಿಯನೇ, ನೀನು ಕೆಟ್ಟದನ್ನು ಅನುಕರಿಸದೆ ಒಳ್ಳೆಯದನ್ನು ಅನುಕರಿಸಬೇಕು. ಒಳ್ಳೆಯದು ನಾವು ನೋಡುವುದು, ಅದು ನಾವು ಹಿಂಬಾಲಿಸಬೇಕು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿರುವರು. ದೇವರಿಗೆ ಸ್ತೋತ್ರ. ಆಮೇನ್. ನೋಡಿ, ಬೈಬಲಲ್ಲಿ ತುಂಬ ಜನ ಕೆಟ್ಟದು ಮಾಡಿ ಕೊನೆಯಲ್ಲಿ ಅವರ ಜೀವನ ಏನಂತ ನಮಗೆ ಗೊತ್ತಾಗುತ್ತೆ. ಹಾಮಾನನ್ನು ನೋಡಿ, ಎಸ್ತೇರನ ಕಾಲದಲ್ಲಿ ಕೆಟ್ಟದು ಮಾತ್ರ ಯೋಜನೆ ಮಾಡಿ ಕೊನೆಯಲ್ಲಿ ಅವನ ಕಥೆಯು ಮುಗಿದೋಯಿತು. ಕಾಯಿನ ಕೃತಿಯಲ್ಲಿ ಪಾವಿತು, ಆ ಪಾವದಿಂದ ಅವನನ್ನು ಕೊಲೆಬಾದಿಗೆಯಾಗಿ ಮಾರ್ಪಟ್ಟರು. ಆಮೇನ್. ಅದೇ ಪ್ರಕಾರವಾಗಿ ಆಮೇನ್ ಬೈಬಲಲ್ಲಿ ಎಷ್ಟೋ ಜನರು ಪಾಪವನ್ನು ಅನುಗರಿಸುವವರಾಗಿ ಜೀವನ ಮಾಡುವ ನಮಗೆ ಕಾಣಕ್ಕಾಗುತ್ತದೆ. ಆಮೇನ್. ಆದರೆ ಬೈಬಲ್ ನಮ್ಮ ಹತ್ರ ಹೇಳುವುದು, ಪರಿಶುದ್ಧ ಗ್ರಂಥ ನಮ್ಮ ಹತ್ರ ಹೇಳುವುದು, ಆಮೇನ್ ನೀವು ಕೆಟ್ಟದು ಅನುಗರಿಸಬಾರದು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿರುವುದು. ಕೆಟ್ಟದನ್ನು ಅನುಗರಿಸಬಾರದು, ಒಳ್ಳೆಯದನ್ನು ಅನುಗರಿಸಬೇಕು ಆಮೇನ್ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿರುವುದು. ಆಮೇನ್. ನಾವು ಆಮೇನ್ ಒಳ್ಳೆಯದನ್ನು ಮಾಡುವವರ ಜೊತೆಯಲ್ಲಿ ನಡೆದರೆ ಒಳ್ಳೆಯದನ್ನು ಮಾಡುವುದಕ್ಕೆ ನಮಗೆ ಆಗುತ್ತದೆ. ನಮ್ಮ ಫ್ರೆಂಡ್ಶಿಪ್ಪು ಕೆಟ್ಟದು ಮಾಡುವರ ಜೊತೆಯಲ್ಲಿ ಇದ್ದರೆ ಹಲವಾರು ಸಾರಿ ನಮಗೆ ಇಷ್ಟವಿಲ್ಲಾದರೆ ಕೂಡಿ ನಾವು ಕೆಟ್ಟದನ್ನು ಮಾಡುತ್ತಾರೆ. ಸುತ್ತಮುತ್ತಲು ನೋಡುವ ಕೆಟ್ಟದನ್ನು ಮಾಡಿ ಬಹಳ ಮುಂದೆ ಬಂದಿರುವರೆ ನಾವು ಕಾಣಕ್ಕಾಗುತ್ತೆ. ಮುಂದೆ ಬಂದಿದ್ದರೆ ಆಸ್ತಿ ಪಾಸ್ತಿ ಎಲ್ಲ ಸ್ಥಾನಮಾನಗಳನ್ನ ಪಡ್ಕೊಂಡಿರುವರೆ ನಮ್ಮ ಕೃತಿಯಲ್ಲೂ ಹಾಗೆ ಮಾಡಿದರೆ ನಮಗೆ ಒಳ್ಳೆಯದಾಗುತ್ತೆ ಎಂಬುದಾಗಿ ಯೋಜನೆ ಬರಬಹುದು. ಆದರೆ ಆಮೇಲೆ 73ನೇ ಕೀರ್ತನೆ ಬರೆದಿದ್ದಾರೆ, ಅವರು ನಿಲ್ಲುವುದು ಒಳಗಿ ಹೋಗುವ ಬಂಡೆ ಮೇಲೆ, ಅದು ಶಾಶ್ವತವಲ್ಲ.
ಆಮೇನ್. ಅವರು ಬೇಗದಲ್ಲಿ ಆಮೇನ್ ಈ ಲೋಕದಿಂದ ನೀಗಿ ಹೋಗುತ್ತದೆ, ಅವರ ನೆನಪು ಕೂಡಿ ಇರುವುದಿಲ್ಲ. ಆದರೆ ನಿಧಿವಂದನ ನೆನಪು ಸದಾಕಾಲವೂ ಇರುತ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿರುವುದು. ದೇವರ ಸ್ತೋತ್ರವಾಗಲಿ. ದಾವೀದಿನ ಜೀವನವನ್ನು ನೋಡಿ, ದಾವೀದು ಆಮೇನ್ ಸೌಲವನ ಜೀವಕಾಲವೆಲ್ಲ ಎಷ್ಟೋ ವರ್ಷಗಳು ಅವನ ಹಿಂದೆ ಕೆಟ್ಟದು ಮಾಡಿಕೊಂಡು ನಡೆದರು. ದಾವೀದು ತಪ್ಪೇನು ಮಾಡಿಲ್ಲ ಅಂದರೆ ಕೂಡಿ ದಾವೀದನ್ನು ಸಾಯಿಸೋಕ್ಕಾಗಿ ನೋಡುತ್ತಾ ಇದ್ದರು. ಕೊನೆಯಲ್ಲಿ ಸೌಲನು ಅವನು ತಾನಾಗಿ ತಾನೇ ಆಮೇನ್ ಒಂದು ಈಟಿ ಮೇಲೆ ಬಿತ್ತು ಸಾಯಬೇಕಾಗಿ ಬಂದರು. ಆದರೆ ದಾವೀದು ಒಳ್ಳೆಯದು ಮಾಡಿ ಮಾಡಿ ರಾಜನಾಗಿ ಮಾರಲ್ಪಟ್ಟರು. ಆಮೇನ್. ಒಳ್ಳೆಯದು ಮಾಡುವುದಕ್ಕಾಗಿ ದೇವರೇ ನಮಗೆ ಜ್ಞಾನ ಕೊಡುವುದು. ಆಮೇನ್. ದಾನಿಯೇಲು ಅನ್ಯ ದೇಶದಲ್ಲಿ ಆಮೇನ್ ದೇವರ ಜ್ಞಾನದಲ್ಲಿ ತುಂಬಲ್ಪಟ್ಟವನಾಗಿ ಒಳ್ಳೆಯದು ನನಗರಿಸಿಕೊಂಡು ಜೀವನ ಮಾಡಿದ ಮೂಲಕವಾಗಿ ಅಲ್ಲಿ ಒಂದು ದೊಡ್ಡ ಪೊಸಿಷನ್ಗೆ ಬರುವುದು ನಮಗೆ ಕಾಣಕ್ಕಾಗುತ್ತದೆ. ಹಲ್ಲೆಲೂಯ. ಆಮೇನ್. ಅವರು ಆ ರಾಜ್ಯದ ನಡವಳಿಕೆಗಳೆಲ್ಲ ಅನುಸರಿಸಿ ಹೋದಾಯಿತು. ಆದರೆ ಆಮೇನ್ ಅವರು ಅದು ಮಾಡಾರೆ ತನ್ನ ದೇವರ ಧರ್ಮಶಾಸ್ತ್ರವು ಆ ದೇವರ ಚಟಗಳು ನಿಯಮಗಳು ಅನುಗರಿಸಿಕೊಂಡು ಮುಂದೆ ಬರುವುದು ನಮಗೆ ಕಾಣಕ್ಕಾಗುತ್ತದೆ. ಆದ್ದರಿಂದ ಪ್ರಿಯರೇ, ನಾವು ಈ ದಿನಗಳಲ್ಲಿ ಆಮೇನ್ ಆಮೇನ್ ಒಳ್ಳೆಯದೊಂದು ಮಾಡುವವರಾಗಿ ಆಮೇನ್ ನಡೆಯೋಣ. 32ನೇ ಕೀರ್ತನದಲ್ಲಿ ಬರೆದಿರುವುದು, ನೀವು ಕೆಟ್ಟದನ್ನು ಬಿಟ್ಟು ನಿಮ್ಮ ಆಮೇನ್ ಕೈಗಳು ಒಳ್ಳೆಯದು ಮಾಡಿದರೆ ಸದಾಕಾಲವು ಆಮೇನ್ ನಿಮಗೆ ಒಳ್ಳೆಯದು ಬರುತ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರ್ತದೆ. ಒಳ್ಳೆಯದು ಮಾಡುವವರಿಗೂ ಸದಾಕಾಲವು ಒಳ್ಳೆಯದು ಮಾಡುವ ದೇವರುಂಟು ಪ್ರಿಯರೇ. ಆದ್ದರಿಂದ ಕರ್ತನ ವಾಕ್ಯ ನಮಗೆ ಹೇಳ್ತದೆ, ಪ್ರಿಯನೇ ನೀ ಕೆಟ್ಟದನ್ನು ಅನುಗರಿಸಬೇಡ, ಒಳ್ಳೆಯದನ್ನು ಅನುಗರಿಸು. ಆಮೇನ್. ದೇವರ ಮಕ್ಕಳು ಯಾರು ಕೆಟ್ಟವರನ್ನು ನೋಡಿ ಆಮೇನ್ ದೇವ ಪ್ರಕಾರ ನಾನು ಮಾಡಿದರೆ ಒಳ್ಳೆಯದಾಗುತ್ತೆ ಎಂಬುದಾಗಿ ಅನಿಸಬಾರದು. ನಾವು ದೇವರ ಮಕ್ಕಳು, ದೇವರ ಅಂತ ಕರೆಯಲ್ಪಟ್ಟವರು, ಒಳ್ಳೆಯದು ಮಾತ್ರ ಮಾಡ ಕರೆಯಲ್ಪಟ್ಟರು. ಇವತ್ತು ನಮಗೆ ನಷ್ಟವಾಗಿ ಅನಿಸಿದ್ರೆ ಕೂಡಿ ನಾಳೆ ಎಲ್ಲ ಲಾಭವಾಗುತ್ತದೆ, ಎಲ್ಲ ಒಳ್ಳೆಯದಾಗುತ್ತದೆ. ಅದಕ್ಕೆ ನಾವು ಏನು ಮಾಡಬೇಕು, ಒಳ್ಳೆಯದು ಮಾತ್ರ ಮಾಡಿ ಆಮೇಲೆ ದೇವರಕ್ಕೂ ಹೆಚ್ಚಿಗೆ ಆದ ಮಕ್ಕಳಾಗಿ ಬಾಳೋಣ. ಈ ವಾಕ್ಯದ ದೇವರ ಮಗುವಿನ ಆಶೀರ್ವಾದ ಮಾಡಲಿ. ಆಮೇಲೆ ನಾವು ಹೆಚ್ಚಿಗೆ ಆಗುತ್ತೆ ಬೆಳೆಯುತ್ತೆ ಆಶೀರ್ವಾದ ಹೊಂದುತ್ತಾರೆ. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು.